ವೀಕ್ಷಕರೇ, ವಿರಾಮದ ನಂತರ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮನಿ ವಿಜ್ಞಾನಿಗಳಾದಂತಹ ಶ್ರೀಯುತ ನಾಗತಿಹಳ್ಳಿ ನಾಗರಾಜ್ ಅವರೊಂದಿಗಿನ ಮಾತುಕತೆಯನ್ನ ಮುಂದುವರಿಸೋಣ. ಪ್ರತಿಭಾ ಪಲಾಯನದ ಬಗ್ಗೆ, ನಿಮ್ಮಂತಹ ಪ್ರತಿಭಾನ್ವಿತರೆಲ್ಲ ದೇಶ ಬಿಟ್ಟು ಹೊರದೇಶಗಳಲ್ಲಿ ನೆಲೆಸ್ತಿದ್ದೀರಾ, ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಸರ್? ಖಂಡಿತ, ನಾವು ಸಹ ಬ್ರೈನ್ ಡ್ರೈನ್ ಬಗ್ಗೆ ಓದ್ತಾ ಇದ್ವಿ ನಾವು ಓದೋ ಸಮಯದಲ್ಲಿ. ಅದು ಆಗಬಾರದು ಅಂತಲೂ ಅನ್ಕೋತಾ ಇದ್ವಿ, ನಾವೇ ಆಗ್ಬಿಟ್ಟಿದೀವಿ. ಒಂದು ಸಣ್ಣ ಒಂದು ಒಂದು ಏನೋ ಸಣ್ಣ ವಿಷಾದ, ಅದರಲ್ಲಿ ವಿಷಾದ ಅಂತ ನಾನು ಬಹುಶಃ ಖಂಡಿತ ಹೇಳಲ್ಲ, ಯಾಕೆಂದ್ರೆ ತುಂಬ ಕಲ್ತಿದ್ದೀವಿ, ತುಂಬಾನೇ ಕಲ್ತಿದ್ದೀವಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಏನಾಯ್ತು ಅಂತ ಹೇಳಿದ್ರೆ, ನಾನು ರಿಸರ್ಚ್ ಮಾಡಬೇಕಾದ್ರೆ ಒಂದು ಕೆಮಿಕಲ್ ಆರ್ಡರ್ ಮಾಡಿದಾಗ ಒಂದು 6 ತಿಂಗಳು ಅಂತ ಹೇಳಿದೆ ನಾನು. ಒಂದು ಕೆಮಿಕಲ್ 6 ತಿಂಗಳು ಹೊರದೇಶದಿಂದ, ಅಂದರೆ ಹೊರದೇಶದಿಂದ ಒಂದು ಕೆಮಿಕಲ್ ಬೇಕಂದ್ರೆ 6 ತಿಂಗಳು, 3 ರಿಂದ 6 ತಿಂಗಳು ಬರುತ್ತೆ ಅಂತ ಹೇಳಿದ್ರೆ, ಅವಾಗ ನಮಗೆ ಆ ಟೈಮ್ನಲ್ಲಿ, ಇವಾಗೆಲ್ಲ ಬಹುಶಃ 3 ದಿನ 4 ದಿನದಲ್ಲಿ ಬರ್ಬೋದು, ಆ ಟೈಮ್ನಲ್ಲಿ ಸ್ವಲ್ಪ ನನಗೆ ಸ್ವಲ್ಪ ಬೇಜಾರಾಯಿತು. ಇಲ್ಲ, ಇದನ್ನೆಲ್ಲ ನಾವು ಇನ್ನೂ ಇಂಪ್ರೂವ್ ಮಾಡಬೇಕು, ನಮ್ಮ ದೇಶ ಬೇಕಾದಷ್ಟು ಏನೋ ಇಂಪ್ರೂವ್ಮೆಂಟ್ ಮಾಡಬೇಕಾದ ಒಂದು ಸೌಲಭ್ಯಗಳು ಕೊರತೆ ಇದೆ ನಮ್ಮ ದೇಶದಲ್ಲಿ ಅಂತ ಅನ್ನಿಸ್ತಿತ್ತು. ಬಟ್ ಹಂಗಂತ ಹೇಳಲ್ಲ, ನಮ್ಮ ಯೂನಿವರ್ಸಿಟಿಗಳಾಗಿರ್ಬೋದು, ಅದು ಇನ್ಸ್ಟಿಟ್ಯೂಷನ್ಗಳಾಗಿರ್ಬೋದು, ಎಲ್ಲ ಇನ್ಸ್ಟಿಟ್ಯೂಷನ್ ಇದೇ ಥರ ಅಂತ ಹೇಳೋಕ್ಕಾಗಲ್ಲ. ಬಹುಶಃ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಬಹುಶಃ ಫಾಸ್ಟಾಗಿ ಅವರು ತರಿಸ್ಬೋದು. ಸಂಶೋಧನೆಗೆ ಅದೊಂದು ಇಂಪಾರ್ಟೆಂಟ್ ಮುಖ್ಯ, ಯಾಕೆಂದರೆ ನಮಗೆ ಕೆಮಿಕಲ್ಸ್ ಸಿಗಲಿಲ್ಲ, ಮತ್ತು ಏನಾದರೂ ಸಂಶೋಧನೆ ಮಾಡೋದಕ್ಕೆ ಏನಾದರೂ ಫೆಸಿಲಿಟೀಸ್ ಬೇಕು ಅಂತ ಇರಲಿಲ್ಲ ಅಂತ ಅಂದು ಹೇಳಿದಾಗ ನಮ್ಮದು ಸ್ಲೋ ಆಗುತ್ತೆ. ಯಾಕೆಂದರೆ ಸಂಶೋಧನೆ ಅನ್ನೋದು ಸ್ಲೋ ಆಗಿ ಮಾಡಬೇಕು, ಬಟ್ ಫಾಸ್ಟಾಗಿ ಕೆಲವು ಸಬ್ಜೆಕ್ಟಲ್ಲಿ ಫಾಸ್ಟಾಗಿರಬೇಕು. ಆಗ ನನಗನ್ನಿಸ್ತು, ಇದನ್ನೆಲ್ಲ ತಿಳ್ಕೊಂಬರ್ಬೇಕು ಅನ್ನಿಸ್ತು, ಇದನ್ನೆಲ್ಲ ತಿಳಿಯೋದಕ್ಕೆ ಹೊರಗಡೆ ಹೋಗಬೇಕು ಅನ್ನಿಸ್ತು. ಅಷ್ಟೇ ಹೊರತು ಅಲ್ಲೇ ಹೋಗಿರಬೇಕು, ಅಲ್ಲೇ ನಾನು ಮಾಡಬೇಕು ಅಂತ ಹೇಳಿಲ್ಲ. ಆಮೇಲೆ ಅಲ್ಲಿ ಹೋದ್ಮೇಲೆ ನನಗೆ ಅನ್ನಿಸ್ತು, ಏನಿದು, ನಾನು 1 ವರ್ಷ 2 ವರ್ಷ ಮಾಡುವಂಥದ್ದನ್ನ ನಾನು 2 ದಿನದಲ್ಲಿ 3 ದಿನದಲ್ಲೆಲ್ಲ ಮುಗಿಸ್ತಾ ಇದ್ದೀನಲ್ಲ ಅನ್ನಿಸ್ಬಿಡ್ತು. ಆವಾಗ ನನಗೆ, ಹೌದಲ್ವಾ, ಎಷ್ಟೊಂದು ಕೆಲಸ ಮಾಡ್ಬೋದು, ಎಷ್ಟೊಂದು ಆರ್ಟಿಕಲ್ಸ್ ಬರಿಬೋದು, ಎಷ್ಟೊಂದು ಸಂಶೋಧನೆ ಮಾಡಿ ಒಂದಷ್ಟು ಹೆಲ್ಪ್ ಆಗ್ಬೋದು ಜನಗಳಿಗೆ ಅನ್ನಿಸ್ತು. ನಾವು ಯಾವುದೇ ಸಂಶೋಧನೆ ಮಾಡಿದ್ರೂ ಎಲ್ಲ ದೇಶಗಳಿಗೂ ಮಾಡ್ತೀವಿ, ಅಂದರೆ ಆ ದೇಶದಲ್ಲಿ ಕೂತ್ಕೊಂಡು ಮಾಡಿದ್ರು ಸಹ ನಾವು ಒಂದು ರಿಸರ್ಚ್ ಆರ್ಟಿಕಲ್ಸನ್ನು ಸಬ್ಮಿಟ್ ಮಾಡಿದಾಗ, ಪಬ್ಲಿಷ್ ಮಾಡಿದಾಗ ಅದು ಯಾರು ಬೇಕಾದ್ರೂ ಓದ್ಬೋದು, ದೇಶ ಎಲ್ಲ ದೇಶಗಳು ನಮ್ಮ ದೇಶದವರು ಓದ್ಬೋದು ಆರ್ಟಿಕಲ್ನ. ಅಂದರೆ ನಾನು ಅಲ್ಲಿ ಸಂಶೋಧನೆ ಮಾಡಿದ್ರು ಸಹ ಯಾರು ಬೇಕಾದರೂ ಓದ್ಬಹುದು ಇದನ್ನು, ನಾನು ಏನು ಮಾಡಿದೆ ಅನ್ನೋದನ್ನ ಅಂತ ಹೇಳಿ ಕಂಪ್ನಿಗಳ ಥರ ಅಲ್ಲ ಅದು ಸಂಶೋಧನಾಲಯಗಳು. ಆಗ ಆವಾಗ ನಮ್ಗೆ ಏನಿಸ್ತು ಅಂದರೆ, ಇಲ್ಲ, ನಾನು ಇದನ್ನು ಕಂಟಿನ್ಯೂ ಮಾಡಬೇಕು, ಇನ್ನೂ ಬೇರೆ ಬೇರೆದೆಲ್ಲ ಕಲಿಬೇಕು, ಮಾಡಬೇಕು, ಪಬ್ಲಿಷ್ ಮಾಡಬೇಕು, ಒಂದು ಗ್ರ್ಯಾಂಟ್ಸ್ ತೊಗೊಂಬರ್ಬೇಕು. ಅದರಲ್ಲಿ ಎಲ್ಲ ಹುಡುಗರುಗಳನ್ನ, ಭಾರತದ ಹುಡುಗರುಗಳನ್ನೇ ಆಗಲಿ, ಕರ್ನಾಟಕದವ್ರ ಮಕ್ಕಳುಗಳೇ ಆಗಲಿ, ಈ ಥರದ್ದನ್ನೆಲ್ಲ ತೊಗೊಂಡು ಅವ್ರಿಗೆಲ್ಲ ಹೇಳ್ಕೊಡ್ಬೇಕು, ಸಂಶೋಧನೆ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಆವಾಗ ಇಲ್ಲ, ನಾನು ಮಾಡ್ತಾ ಇರೋದು ತಪ್ಪಲ್ಲ ಅಂತಲೂ ಅನ್ನಿಸ್ತು. ನಿಮ್ಮ ಜ್ಞಾನ ನಮ್ಮ ದೇಶದ ವಿಜ್ಞಾನಕ್ಕೆ ಮುಂದೆ ಆದರೂ ನಿರೀಕ್ಷೆ ಮಾಡಬಹುದಾ? ಖಂಡಿತ, ಯಾಕೆಂದರೆ ಅದೇ ಇಂಪಾರ್ಟೆಂಟ್. ನಾವು ಮಲತಾಯನ್ನ ಮರೆಯೋಕ್ಕಾಗಲ್ಲ, ನಾವು ಹುಟ್ಟಿದ ಜಾಗ, ನಾವು ಕಲ್ತಿದ ಭಾಷೆ, ನಾನು ಮಾತಾಡ್ತಾ ಇರೋದು ಕನ್ನಡ, ಹಾಗಾಗಿ ಆ ಭಾಷೆಗಳನ್ನ ಮರೆಯೋಕ್ಕಾಗಲ್ಲ. ನಾವು ಹುಟ್ಟಿದ ಜಾಗ, ಜನ, ಮತ್ತು ನಮ್ಮ ಟೀಚರ್ಸ್ ಎಲ್ಲ ಅಂದರೆ ಬೇಸಿಕ್, ನಾವು ಒಂದು ರಿಸರ್ಚ್ ಮಾಡೋದಕ್ಕೆ ಕಲಿಸ್ಕೊಟ್ಟವರೇ ಇವರು. ಮತ್ತು ನಮ್ಮ ದೇಶ ನಮಗೆ ಸೌಲಭ್ಯಗಳನ್ನ ಕೊಡ್ತು, ಎಜುಕೇಷನ್ಗೆ ಫೆಲೋಶಿಪ್ ಕೊಟ್ಟು ಓದಿಸ್ತು. ಇದನ್ನೆಲ್ಲ ನಮ್ಮ ದೇಶಕ್ಕೆ ವಾಪಸ್ ಏನಾದರೂ ಒಂದು ಥರದಲ್ಲಿ ಮಾಡಬೇಕಲ್ಲ ಅಂತ ಒಂದು ಆಸೆಗಳಿದ್ದೇ ಇರುತ್ತೆ ಎಲ್ಲರಿಗೂ, ನನಗೂ ಸಹ ಇದೆ. ನಾನು ಯಾವಾಗಲೂ ನಾನು ಬಹುಶಃ ಎಲ್ಲ ವರ್ಷಗಳು ಬಂದು ನಾನು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ಗೆ ಆಗಲಿ, ಒಂದು ಟಾಕ್ ಕೊಡೋದೇ ಆಗಲಿ, ಅಥವಾ ಯಾರಾದರೂ ನಮ್ಮ ಯೂನಿವರ್ಸಿಟಿಗಳಿಗೆ ಬಂದು ನಾನು ಅಲ್ಲಿ ಒಂದು ಮಕ್ಕಳುಗಳಿಗೆ ಏನಾದರೂ ಹೇಳ್ಕೊಡೋದೇ ಆಗಲಿ, ಅಥವಾ ಸಿಂಪೋಸಿಯಂ ಮಾಡೋದಾಗಲಿ, ವರ್ಕ್ಶಾಪ್ ಮಾಡೋದಾಗಲಿ, ಒಂದು ಆಸೆ ಇದೆ ನನಗೆ. ಯಾವಾಗಲೂ ಮಾಡ್ತಾ ಇದ್ದೀನಿ, ಮಾಡೋಕ್ಕೆ ಇನ್ನೂ ಮಾಡಬೇಕು ಜಾಸ್ತಿ ಅನ್ನಿಸ್ತಾ ಇದೆ ಮಕ್ಕಳುಗಳಿಗೆ. ಆವಾಗ ಒಂದಿಬ್ಬರು ಮಕ್ಕಳಿಗೆ ಬಂದು ಏನಾದ್ರು ಒಂದು ಕೇಳಿದಾಗ ನಮ್ಗೆ ಹೇಳ್ಸುತ್ತೆ, ಅಷ್ಟೊಂದು ಹೇಳ್ಬಿಡ್ತೀವಿ, ಏನಿದು ಇಷ್ಟೊಂದು ಹೇಳ್ತಾರಲ್ಲ ಅಂತ ಹೇಳ್ತೀವಿ. ಎಷ್ಟೋ ಜನ ಹುಡುಗರು ಹೇಳ್ತಾರೆ, ಸರ್ ಎಷ್ಟು ಚೆನ್ನಾಗಿ ಹೇಳ್ತಿರಲ್ಲ. ಹೌದು, ನಮಗೆ ಆಸೆ ಇದೆ ಮಕ್ಕಳು ಕಲಿಬೇಕು, ಏನು ಸಹಾಯ ಇದ್ರು ಬನ್ನಿ ಮಾಡಿ ಅಂತ. ಆಮೇಲೆ ಎಷ್ಟೋ ಹುಡುಗರುಗಳು ಇಲ್ಲಿಂದ ಬಂದು ಬೇರೆ ಬೇರೆ ಫೆಲೋಶಿಪ್ಗಳು ಬಂದು ತೊಗೊಂಡು ನಮ್ಮ ಲ್ಯಾಬ್ಗೆ ಬಂದು ತುಂಬ ಜನ ಕಲ್ತಿದ್ದಾರೆ. ಒಂದಷ್ಟು ಶಿವಮೊಗ್ಗ ಯೂನಿವರ್ಸಿಟಿಯಿಂದ ಒಬ್ರು ಬಂದಿದ್ದರು, ಮ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಒಬ್ರು ಚಂದ್ರಶೇಖರ್ ಅಂತ ಹೇಳಿ ಬಂದಿದ್ದರು, ಅದಲ್ಲದೇ ಆಜಿನಿ ಯೂನಿವರ್ಸಿಟಿಯಿಂದ ಒಂದಿಬ್ರು ಬಂದಿದ್ದರು. ಇವರೆಲ್ಲ ಬಂದು ಏನು ಮಾಡ್ತಾರೆ, ನನ್ನ ಲ್ಯಾಬ್ನಲ್ಲಿ ಟ್ರೈನಿಂಗ್ ತೊಗೋತಾರೆ. ಹೀಗೆ ನಾನು ಹೇಳ್ಕೊಡ್ತೀನಿ ಅವ್ರಿಗೆ, ಒಂದು 6 ತಿಂಗಳು 3 ತಿಂಗಳು ಇರ್ತಾರೆ, ಅವ್ರಿಗೆಲ್ಲ ಏನೋ ಹೇಗೆ ಹೇಗೆ ಮಾಡೋದು ಸಂಶೋಧನೆ ಅಂತ ಹೇಳಿ ಹೇಳ್ಕೊಟ್ಟಾಗ ಅವ್ರು ಬಂದು ಇಲ್ಲಿ ಒಂದು ಪಬ್ಲಿಷ್ ಮಾಡ್ತಾರೆ, ಒಂದು ಗ್ರ್ಯಾಂಟ್ ತೊಗೋತಾರೆ, ಒಂದಷ್ಟು ಬರೀತಾರೆ, ಚೆನ್ನಾಗಿ ಬರೀತಾರೆ. ಈಗ ಬರೆಯೋದನ್ನು ತುಂಬ ಇಂಪಾರ್ಟೆಂಟ್, ಸಂಶೋಧನೆ ಏನೋ ಆರ್ಟಿಕಲ್ ಬರೆಯೋದನ್ನು ತುಂಬ ಇಂಪಾರ್ಟೆಂಟ್, ಅದನ್ನೆಲ್ಲ ಕಲ್ತ್ಕೊಂಬರ್ತಾರೆ. ಅವಾಗ ನಂಗೆ ಸಂತೋಷ ಆಗುತ್ತೆ, ಏನು ಅಂದರೆ ನಮ್ಮ ಮಕ್ಕಳೆಲ್ಲ ಕಲ್ತು ಬಂದು ಇಲ್ಲಿ ಒಂದಷ್ಟು ಕಲ್ತ್ಕೊಂಡು ಹೋಗ್ತಿದಾರಲ್ಲ ಅಂತ ಹೇಳಿ. ತುಂಬ ಕಷ್ಟ, ಯಾಕೆಂದರೆ ಎಷ್ಟೋ ಹುಡುಗರುಗಳಿಗೆ ಹೇಗೆ ಹೊರದೇಶಗಳಿಗೆ ಹೋಗೋದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಆದರೆ ಆಸೆ ಇದೆ,
ಆಸೆ ಇರುತ್ತೆ ಆದ್ರೆ ಅದಕ್ಕೆ ಆ ಆಸೆನ ಹೇಗೆ ಅದನ್ನು ಪೂರೈಸಿಕೊಳ್ಳಬೇಕು ಅನ್ನುವಂತ ಹಾದಿ ಅವರಿಗೆ ಗೊತ್ತಿರಲ್ಲ ಅಂತಹ ಯುವಕರಿಗೆ ನೀವು ಮಾರ್ಗದರ್ಶನ ನೀಡೋದಕ್ಕೆ ಸದಾ ಸಿದ್ಧ ಇದ್ದೀರಾ ಅಂತ ಖಂಡಿತ ಯಾಕೆಂದ್ರೆ ನಮಗೆ ಅದಿರಲಿಲ್ಲ ಹೌದು ನಾವು ಏನಾಯ್ತು ಅಂತ ಹೇಳಿದ್ರೆ ನಮಗೆ ಅದು ಒಂದರ ಹೋಗಿ ಮಾಡಬೇಕು ವರದೇಶಗಳು ಕಲಿಬೇಕು ಅನ್ನೋದಾಗ ಹುಡುಕೊಂಡು ಹೋದ್ವಿ ಹುಡುಕೊಂಡು ಹೋದಾಗ ಒಂದಷ್ಟು ಓದಿದ್ವಿ ಒಂದಷ್ಟು ಬರೆದ್ವಿ ಒಂದಷ್ಟು ತಪ್ಪು ಮಾಡಿದ್ವಿ ತಪ್ಪು ಮಾಡಿ ತಿದ್ದಿಕೊಂಡ್ವಿ ಎಲ್ಲ ಮಾಡಿ ಹೋಗಿ ನಾವು ಒಂದಷ್ಟು ಮಾಡ್ಕೊಂಡು ಬಂದ್ವಿ ಖಂಡಿತ ಹೌದು ಸರ್ ನೀವು ಈಗ ಸಂಶೋಧನೆ ಕೈಗೊಳ್ಳೋದಕ್ಕೋಸ್ಕರ ವಿದೇಶಕ್ಕೆ ಹೋದ್ರಿ ಅಲ್ಲಿ ಈಗ ನೀವು ಅಲ್ಲೇ ಉಳಿದ್ಬಿಟ್ಟಿದ್ದೀರಾ ಅಮೆರಿಕದ ಪೌರತ್ವವನ್ನೇ ಪಡ್ಕೊಂಡಿದ್ದೀರಾ ಸರ್ ಈಗ ನೀವು ಬದಲಾದಂತಹ ವಾತಾವರಣದಲ್ಲಿ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಸಂಶೋಧನೆ ಕೈಗೊಳ್ಳೋದಕ್ಕೆ ಪೂರಕವಾದಂತಹ ವಾತಾವರಣ ಇದೆ ಅಂತ ನಿಮ್ಗೆ ಅನ್ನಿಸ್ತಿದೆಯಾ ಖಂಡಿತ ಇದೆ ತುಂಬ ಡೆವಲಪ್ ಆಗಿದೆ ಭಾರತ ದೇಶ ಅಂದರೆ ನಾನು ಹೋಗೋ ಟೈಮ್ನಲ್ಲಿ ಇದ್ದ ಭಾರತ ದೇಶಕ್ಕೆ 20 ವರ್ಷ ಆದಮೇಲೆ ಇವತ್ತು ನೋಡೋ ಭಾರತ ದೇಶನ ತುಂಬ ಅಜಗಜಾಂತರ ವ್ಯತ್ಯಾಸಗಳಿದೆ ಎಷ್ಟೋ ನನಗೆ ಗೊತ್ತಿರುವಂಥ ರಿಸರ್ಚರ್ಸು ಹಾರ್ವರ್ಡ್ ಯೂನಿವರ್ಸಿಟಿಯಿಂದೆಲ್ಲ ವಾಪಸ್ ಬಂದು ಇಲ್ಲೆಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಎಷ್ಟೋ ಬೇರೆ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಗಳಿಂದ ಬಂದು ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಜನ ಬಂದು ಇಲ್ಲಿ ಸಂಶೋಧನೆಗಳನ್ನ ಅವರು ಮಾಡ್ತಾ ಇದ್ದಾರೆ ವೈರಸ್ ಬಗ್ಗೆ ಆಗಲಿ ಕ್ಯಾನ್ಸರ್ ಬಗ್ಗೆ ಆಗಲಿ ಬೇರೆ ಬೇರೆ ವಿಧ ಸಬ್ಜೆಕ್ಟ್ಗಳೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಕೆಲಸಗಳು ಮಾಡ್ತಾ ಇದ್ದಾರೆ ಇಲ್ಲಿ ಫೆಸಿಲಿಟೀಸ್ ತುಂಬ ಇಂಪ್ರೂವ್ ಆಗಿದೆ ಖಂಡಿತ ಅದರಲ್ಲಿ ನಾವು ಎರಡು ಮಾತಿಲ್ಲ ಅದಲ್ಲದೇನೆ ನಮ್ಮ ಗೌರ್ಮೆಂಟ್ ಇಲ್ಲಿ ಭಾರತದ ಸರ್ಕಾರ ಬೇಕಾದಷ್ಟು ಸೌಲಭ್ಯಗಳನ್ನ ಮಾಡಿಕೊಡ್ತಾ ಇದೆ ಆಮೇಲೆ ಎಲ್ಲ ಹೊರದೇಶಗಳಲ್ಲಿ ಓದಿದ ಮಕ್ಕಳುಗಳಿಗೇನೆ ಕೆಲಸಗಳು ಅಂತ ಹೇಳಿಬಿಟ್ಟು ಒಂದಷ್ಟು ರಿಸರ್ಚ್ ಮಾಡಿದವ್ರಿಗೆ ಒಂದಷ್ಟು ಕೆಲಸಗಳನ್ನ ಕೊಡ್ತಾ ಇದೆ ಇನ್ಸ್ಟಿಟ್ಯೂಷನಲ್ಲಿ ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆ ಥರ ಪೊಸಿಷನ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ ಸೈಂಟಿಸ್ಟ್ ಪೊಸಿಷನ್ ಕ್ರಿಯೇಟ್ ಮಾಡ್ತಾ ಇದೆ ಗೌರ್ಮೆಂಟ್ ಬೇಕಾದಷ್ಟು ಸೌಲಭ್ಯಗಳನ್ನ ಮಾಡಿದೆ ಮಾಡ್ತಾ ಇದೆ ಹೀಗೆ ಮಾಡಲಿ ಇನ್ನೂ ಮಾಡಲಿ ಜಾಸ್ತಿ ಅಂತ ಅನ್ಕೊಳ್ತೀನಿ ಸರ್ ವಿಜ್ಞಾನಿಯಾಗಿ ಒಬ್ಬ ಸಂಶೋಧಕರಾಗಿ ನಿಮ್ಮ ದಿನನಿತ್ಯದ ಬದುಕನ್ನಲ್ಲಿ ಹೊರತುಪಡಿಸಿದ್ರೆ ನಿಮ್ಮ ಹವ್ಯಾಸಗಳು ಚಟುವಟಿಕೆಗಳು ಈ ಕಡೆ ನನ್ನ ಗಮನ ಹರಿಸಿದಾಗ ನೀವು ಈ ಕನ್ನಡ ಕೂಟಗಳು ಹೊರನಾಡ ಕನ್ನಡಿಗರಿಗಾಗಿ ಕನ್ನಡ ಕೂಟಗಳನ್ನು ಹಲವಾರು ಕನ್ನಡ ಕೂಟಗಳನ್ನು ಮಾಡ್ಕೊಂಡಿದ್ದೀರಾ ಅಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿದ್ದೀರಾ ಅಂತ ತಿಳಿದು ಬಂದಿದೆ ಇದೆಲ್ಲ ಹೇಗೆ ಸಾಧ್ಯ ಕಷ್ಟ ಬಟ್ ಮಾಡಬೇಕು ಯಾಕೆಂದರೆ ನಾವು ಬೆಳೆದ ಒಂದು ವಾತಾವರಣ ನಮಗೆ ಒಂದು ಯಾವಾಗಲೂ ಎಂಟರ್ಟೈನ್ಮೆಂಟು ಒಂದು ಅಂಶ ಅದ್ರ ಜೊತೆಗೆ ಕನ್ನಡ ಭಾಷೆ ನಮ್ಮ ಸಂಸ್ಕೃತಿ ನಾವಿಲ್ಲಿ ಕಲ್ತಿದ್ದು ನಮ್ಮ ಮಕ್ಕಳಿಗೂ ಏನಾದ್ರು ಏನು ಹೋಗಬೇಕು ನಮ್ಮ ಗೊತ್ತಿರೋ ಇನ್ನೊಬ್ಬ ಕನ್ನಡಿಗ ಫ್ಯಾಮಿಲಿಗೂ ಹೋಗಬೇಕು ಅದು ಕಲಿಸ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಯಾವಾಗಲೂ ಎಲ್ಲರಿಗೂ ಅದರಲ್ಲಿ ನಾನೇನಾಯ್ತು ಅಂದರೆ ರಿಸರ್ಚ್ ಅನ್ನೋದೇ ನಮಗೆ ದೊಡ್ಡ ಒಂದು ಕೆಲಸ ಹೌದು ಸವಾಲಿನ ಕೆಲಸ ಅದು 24 ಅವರ್ಸ್ ಜಾಬ್ ಅದು ಆವಾಗ ನನಗೆ ಬಟ್ ಆ ಚಿಕ್ಕೊಂದಿನಿಂದ ನಾನು ನಾಗತಿಲಿ ಚಂದ್ರಶೇಖರ್ ಆಗಲಿ ನಮ್ಮ ತಂದೆ ಸಮಾನ ಅವರು ಅವ್ರನ್ನ ನೋಡ್ಕೊಂಡು ಬೆಳೆದು ಅವನು ಜೊತೆಗೆ ನಾಗತಿಲಿ ರಮೇಶ್ ಅಂತ ಅಂದರೆ ಅಷ್ಟು ಬಡಿಸ್ತಾನದಿಂದ ಅವರು ಬೇಕಾದಷ್ಟು ಒಳ್ಳೆ ಡಿಬೇಟರ್ ಅವರು ಇಬ್ಬರು ಸಾಧಕರು ಈ ಸೀಟಲ್ಲಿ ಕೂತಿದ್ದಾರೆ ಹೌದು ಅವರು ಅವರು ಸಹ ಒಳ್ಳೆಯ ವ್ಯಕ್ತಿ ಅವರು ತುಂಬ ತುಂಬ ಕೆಲಸ ಮಾಡಿದ್ದಾರೆ ಕನ್ನಡದ ಬಗ್ಗೆ ಕವಿತೆಗಳು ಕವನಗಳು ಚಂದ್ರಶೇಖರ್ ಅಂತೂ ನಾವು ಮಾತಾಡೋಂಗೆ ಇಲ್ಲ ಅವರು ಎರಡು ಮಾತಿಲ್ಲ ಬೇಕಾದಷ್ಟು ನಮ್ಮ ನಮ್ಮ ಕರ್ನಾಟಕಕ್ಕೆ ಭಾರತಕ್ಕೆ ವಿದೇಶಗಳಿಗೆ ವಿದೇಶದಲ್ಲಿರೋ ಕನ್ನಡಿಗರಿಗೆ ಬೇಕಾದಷ್ಟು ಅವರು ಮಾಡಿದ್ದಾರೆ ಸೊ ನನಗೆ ಒಂದು ಸಮಯ ಸಿಕ್ಕಾಗಲ್ಲ ಏನಾದರೂ ಒಂದು ಕನ್ನಡ ಚಟುವಟಿಕೆ ನಡೀತಾನೇ ಇದೆ ಮಾಡ್ತಾನೆ ಇದ್ದೀನಿ ಈಗ ನಾನು ನಂದಿ ಕನ್ನಡ ಕೂಟ ಅಂತ ಒಂದು ಸೌತ್ ಫ್ಲೋರಿಡಾನಲ್ಲಿ ಫ್ಲೋರಿಡಾ ಸ್ಟೇಟಲ್ಲಿ ಸೌತ್ ಫ್ಲೋರಿಡಾದಲ್ಲಿದೆ ಅದರಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ 3 ವರ್ಷ ಆಯಿತು ಬಹುಶಃ ಅದಲ್ಲದೇ ನಾನು ಅಕ್ಕ ಅಂದರೆ ಅಮೆರಿಕ ಕನ್ನಡ ಕೂಟಗಳಾಗರ ಅಂತ ಕರಿತೀವಿ ಬಹುಶಃ ಅಮೆರಿಕ ಅಂದರೆ ತಪ್ಪಾಗುತ್ತೆ ಅದು ವಿದೇಶಗಳಲ್ಲಿ ಎಲ್ಲ ಅದು ಒಂದು ದೊಡ್ಡ ಕೂಟ ಅಂತ ಹೇಳ್ಬೋದು ಹೊರದೇಶಗಳಲ್ಲಿ ಆ ಅಕ್ಕ ಸಂಸ್ಥೆಯಲ್ಲಿ ನಾನೊಬ್ಬ ನಿರ್ದೇಶಕ ಅದೇ ಥರ ನಮ್ಮ ತುಂಬ ನಾನೊಬ್ಬ ಚಿಕ್ಕವನು ಇವಾಗ ಅಂದರೆ ಅದಕ್ಕೆ ನಮ್ಮ ತುಂಬ ಮೇಧಾವಿಗಳಿದ್ದಾರೆ ಅಲ್ಲಿ ತುಂಬ ಜನ ಒಳ್ಳೊಳ್ಳೆ ಕೆಲಸಗಾರಿದ್ದಾರೆ ತುಂಬ ಜನ ಡೈರೆಕ್ಟರ್ಸು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ನನಗೂ ಒಂದು ಹಸಿದಾವಕಾಶ ಸಿಕ್ತು ಅದರಲ್ಲೆಲ್ಲ ನಾವು ಇವತ್ತು ವರ್ಚುವಲ್ ಸಮ್ಮೇಳನ ಮಾಡಿದ್ವಿ ಈ ವರ್ಷ ಅದರಲ್ಲಿ ಒಂದಷ್ಟು ಲಿಟ್ರರಿ ಪ್ರೋಗ್ರಾಮ್ಸು ಒಂದಷ್ಟು ಅಲ್ಲಿ ಇಲ್ಲಿ ಕೆಲಸಗಳನ್ನ ಮಾಡಿದ್ದೀವಿ ಅದಷ್ಟು ಸಂತೋಷ ಇದೆ ಏನಂದರೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಚೆನ್ನಾಗಿ ಮಾಡಬೇಕು ಒಳ್ಳೆ ಕ್ವಾಲಿಟಿ ವರ್ಕ್ನ ಮಾಡಬೇಕು ಜೊತೆಗೆ ನಮ್ಮ ಎಲ್ಲ ಕನ್ನಡ ಮಕ್ಕಳುಗಳು ನಮ್ಮ ಫ್ಯಾಮಿಲಿಗಳು ಹೊರಗಡೆ ಹೊರದೇಶಗಳಲ್ಲಿ ನಾವು ಜೊತೆಯಾಗಿರಬೇಕು ಜೊತೆಗೆ ನಾವು ಶೇರ್ ಮಾಡ್ಕೋಬೇಕು ಏನಾದರೂ ಒಂದು ನಮ್ಮ ಕಷ್ಟನೋ ಸುಖನೋ ಶೇರ್ ಮಾಡ್ಕೋಬೇಕು ಅದಕ್ಕೆ ಒಂದಷ್ಟು ನಾವು ವೇದಿಕೆ ಬೇಕು ಒಂದಷ್ಟು ನಾವೇ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಒಂದಷ್ಟು ಕೆಲಸ ಮಾಡ್ತೀನಿ ಬಟ್ ತುಂಬ ಅಲ್ಲ ಸರಿ ಈ ಕನ್ನಡ ಕೂಟಗಳಲ್ಲಿ ನೀವು ಹಮ್ಮಿಕೊಳ್ತಾ ಇರ್ತಕ್ಕಂಥ ಈ ರೀತಿ ಸದಭಿರುಚಿಯ ಕಾರ್ಯಕ್ರಮಗಳು
ಹೊರನಾಡ ಕನ್ನಡಿಗರಿಗೆ ಎಷ್ಟು ಮಟ್ಟಿಗೆ ಪ್ರಯೋಜನಕಾರಿಯಾಗಿದೆ? ತುಂಬಾ ಪ್ರಯೋಜನಕಾರಿ ಇದು, ಯಾಕೆಂದ್ರೆ ಇದು ಒಳ್ಳೆ ಕೆಲಸ. ಯಾಕೆಂದ್ರೆ ಆ ಕನ್ನಡ ಕೂಟಗಳು ಮತ್ತೆ ಸಣ್ಣ ಸಣ್ಣ ಕನ್ನಡ ಕೂಟಗಳು ಎಲ್ಲ ಒಂದು ಪ್ರದೇಶಗಳಲ್ಲಿದೆ, ಅಂದ್ರೆ ಒಂದು ಸಿಟಿಗಳಲ್ಲಿ ಕನ್ನಡ ಕೂಟಗಳು ಇದೆ, ಬೆಳೆಸ್ಕೊಂಡು ಬಂದಿದ್ದಾರೆ ಇಂದಿನಿಂದ. ಏನಕ್ಕೆ ಒಳ್ಳೆ ಕೆಲಸ ಇದು ಅಂತ ಹೇಳಿದ್ರೆ, ಅಲ್ಲೇ ನಮ್ಮ ಮಕ್ಕಳು ಕನ್ನಡನ ಕಲಿಯೋದು, ಜೊತೆಗೆ ನಮ್ಮ ಎಲ್ಲ ಫ್ಯಾಮಿಲಿಗಳ ಜೊತೆಗಳಲ್ಲಿ ಸೇರ್ಕೊಳ್ಳೋದು, ಮತ್ತೆ ನಾವು ಒಟ್ಟಾಗೋದು, ಸ್ನೇಹಿತರುಗಳಾಗೋದು. ನಾವು ಇದೇ ಒಂದು ಸಣ್ಣ ಕರ್ನಾಟಕ ಅನಿಸ್ತದೆ ಯಾವಾಗಲೂ. ನಾವು ವರ್ಷಕ್ಕೆ ಒಂದು 4 ಪ್ರೋಗ್ರಾಮ್ 6 ಪ್ರೋಗ್ರಾಮ್ ಮಾಡ್ತೀವಿ. ಆ 4 ಪ್ರೋಗ್ರಾಮಲ್ಲಿ ವಾಲಂಟಿಯರ್ಸ್ ಬರ್ತಾರೆ, ಕನ್ನಡ ಮಾತಾಡ್ತೀವಿ, ಇಷ್ಟೊಂದೆಲ್ಲ ಪ್ರೋಗ್ರಾಮ್ ಮಾಡ್ತೀವಿ, ಮತ್ತೆ ಯಕ್ಷಗಾನಗಳನ್ನ ಮಾಡ್ತಾರೆ ಅಲ್ಲಿ, ಮತ್ತೆ ಎಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮ, ಭರತನಾಟ್ಯಗಳಾಗಲಿ, ಮತ್ತೆ ಕಲ್ಚರಲ್ ಪ್ರೋಗ್ರಾಮ್ಸು, ಸಿನಿಮಾ ಹಾಡುಗಳು, ಬೇಕಾದಷ್ಟು ನಾಟಕಗಳು ಬೇಕಾದಷ್ಟು ಇರುತ್ತೆ, ಅದು ಮಾಡ್ತೀವಿ. ಅದಲ್ಲದೇ ನಮ್ಮ ಅಕ್ಕದಲ್ಲಿ ಹೇಳೋಕೆ ಸಾಧ್ಯ, ಅಂದರೆ ಅಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅವರು. ಅದರಲ್ಲಿ ಒಳ್ಳೆ ಕ್ವಾಲಿಟಿ ಪ್ರೋಗ್ರಾಮ್ಸ್ನ ಅವರು ದೇಶ ವಿದೇಶಗಳಲ್ಲಿ ಎಲ್ಲ ಕನ್ನಡಿಗರಿಗೆ ಅವರು ಹರಡ್ತಾ ಇದ್ದಾರೆ. ಅದರಲ್ಲಿ ನಾನು ಒಂದಷ್ಟು ಕೆಲಸ ಮಾಡಿದ್ದೀನಿ, ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಸರ್, ನಿಮ್ಮಂತೆ ಹಲವಾರು ಜನ ಪ್ರತಿಭಾನ್ವಿತರು ಭಾರತದಿಂದ ಈ ನಾಡಿನಿಂದ ವಲಸೆ ಹೋಗ್ತಾರೆ, ಅಮೇರಿಕಾದಲ್ಲೇ ಉಳಿತಾರೆ, ಇನ್ನು ಅವ್ರ ಮಕ್ಕಳುಗಳಂತೂ ಅಲ್ಲೇ ಬೆಳೀಲಿಕ್ಕೆ ಶುರು ಮಾಡ್ತಾರೆ. ಅವರಿಗೆ ಈ ನಾಡಿನ ಸಂಸ್ಕೃತಿ, ನೆಲ, ಭಾಷೆಯ ಪರಿಚಯ ಬಹಳ ಕಡಿಮೆ. ನೀವು ಹೇಗೆ ನಿಮ್ಮ ಮಕ್ಕಳುಗಳಿಗೆ ಈ ಸೊಗಡನ್ನು ತುಂಬಿಕೊಡ್ತಕ್ಕಂಥ ಕೆಲಸ ಮಾಡ್ತೀರಿ, ಕನ್ನಡ ಕೂಟಗಳನ್ನು ಹೊರತುಪಡಿಸಿ? ಹೌದು, ಅಲ್ಲಿ ಕನ್ನಡ ಕಲಿಸೋದು ಒಂದು, ಅದು ಕನ್ನಡ ಕಲಿ, ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಪಾಠಶಾಲೆಗಳಿದ್ದಾವೆ ಕನ್ನಡ ಕಲಿಯೋದಕ್ಕೆ, ಮತ್ತು ಹೊರದೇಶಗಳಲ್ಲಿ ಕನ್ನಡ ಕಲಿಯೋದಕ್ಕೆ ಯಾವ ಥರ ಕಲಿಸ್ಬೇಕು ಅಂತಲೂ ಅದು ಬೇಕಾದಷ್ಟು ಜನ ಅಲ್ಲಿ ಹೋರಾಟ ಮಾಡಿ ಎಲ್ಲ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಕೆಲಸ. ಅದಲ್ಲದೇನೆ ಈ ಕನ್ನಡ ಮಕ್ಕಳುಗಳಿಗೆ ಕಲ್ಚರ್ ಒಂದು ನಮ್ಮ ಸಂಸ್ಕೃತಿ ಎಲ್ಲ, ಅವ್ರ ಸಂಸ್ಕೃತಿ ಒಂದಿರುತ್ತೆ, ಅಲ್ಲೇ ಹುಟ್ಟಿ ಬೆಳೆದ ಮಕ್ಕಳಿಗೆ ನಾವು ತುಂಬಕ್ಕೂ ಆಗಲ್ಲ, ಬಟ್ ಕನ್ನಡ ಮಾತಾಡಬೇಕು, ನಮ್ಮ ಪೇರೆಂಟ್ಸ್ ನಮ್ಮ ಜೊತೆ ಕನ್ನಡ ಒಡನಾಟ ಆಡಬೇಕು ಅಂತ ಒಂದು ಆಸೆ ಇರುತ್ತೆ ಎಲ್ಲರಿಗೂ, ಪೇರೆಂಟ್ಸ್ಗಳು ನಮ್ಮ ಮಕ್ಕಳು ಕನ್ನಡ ಕಲಿಬೇಕು ಅಂತ ಒಂದಿರುತ್ತೆ. ಅದು ಜೊತೆಗೆ ಸಂಸ್ಕೃತಿ, ಸಂಸ್ಕೃತಿ ಬಂದಾಗ ಬರೀ ಒಂದು ನಮ್ಮ ಕರ್ನಾಟಕ ಸ್ಟೈಲಿ ಬಟ್ಟೆ ಹಾಕ್ಬಿಟ್ರೆ ಆಗಲ್ಲ, ಅದ್ರ ಜೊತೆಗೆ ಅವ್ರಿಗೆ ಭಕ್ತಿ ಭಾವ, ಮತ್ತು ದೊಡ್ಡವರು ಚಿಕ್ಕವರು, ಮತ್ತು ಸ್ನೇಹಿತರುಗಳು, ದೊಡ್ಡವ್ರಿಗೆ ಹೇಗೆ ಮಾತಾಡೋದು, ಅದೆಲ್ಲ ಒಂದು ನಮ್ಮದು ಒಂದು ಸಂಸ್ಕೃತಿ ಇದೆ. ಮತ್ತು ಹಬ್ಬ ಹರಿದಿನಗಳಲ್ಲಿ ಹೇಗೆ ಮಾಡೋದು ಹಬ್ಬಗಳನ್ನ, ಅದು ಒಂದು ದೊಡ್ಡ ಇಷ್ಟನೇ ಇರುತ್ತೆ ಅದಕ್ಕೆ. ಒಂದೊಂದು ಹಬ್ಬಗಳಿಗೆ ಒಂದೊಂದು ಇಷ್ಟು ಇದೆ, ಅದನ್ನೆಲ್ಲ ತಿಳಿಸೋದು, ಮತ್ತು ದೇವ್ರಗಳ ಬಗ್ಗೆ ಹೇಳೋದು, ಅದೊಂದೇ ಅಂತ ಅಲ್ಲ, ಬೇಕಾದಷ್ಟು ನಮ್ಮ ಸಂಸ್ಕೃತಿ ಬಗ್ಗೆ ಇಲ್ಲಿನ ಒಂದು ಇಲ್ಲಿ ಕರ್ಕೊಂಬಂದು ಮಕ್ಕಳನ್ನ ಕರ್ಕೊಂಬಂದಾಗ ಬೇರೆ ಸುತ್ತಿಸೋದು, ಬೇರೆ ಬೇರೆ ಊರುಗಳಿಗೆ ಹೋಗೋದು, ಅಲ್ಲಿನ ಕಲ್ಚರು, ಮತ್ತು ಎಮ್ಮೆ, ದನ, ಕುರಿ ಅದನ್ನೆಲ್ಲ ತೋರಿಸೋದು, ಅವ್ರ ಜೊತೆ ಆಟ ಆಡಿಸೋದು, ಅದೆಲ್ಲ ತುಂಬ ಒಳ್ಳೆಯದು, ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸರ್, ನಾವು ಭಾರತೀಯರು ಬಹಳ ಬೇಗ ಪಾಶ್ಚಾತ್ಯರನ್ನು ಅನುಕರಣೆ ಮಾಡ್ತೀವಿ, ನೀವು ವಿದೇಶದಲ್ಲೇ ಇದ್ದಂಥವರು, ಸರ್ ಅಲ್ಲಿನ ಪ್ರಜೆಗಳು ಹೇಗೆ ಭಾರತವನ್ನು ನೋಡ್ತಾರೆ, ನಮ್ಮ ಸಂಸ್ಕೃತಿನ ಅನುಕರಣೆ ಮಾಡ್ತಾರೆ, ಅವರು ಇಷ್ಟಪಡ್ತಾರಾ? ತುಂಬ ಹಿಂದಿ ಸಿನಿಮಾಗಳನ್ನ ನೋಡ್ತಾರೆ ತುಂಬ ಜನ, ತುಂಬ ಮೆಚ್ಕೋದು, ಹಾಲಿವುಡ್ ಮೂವೀಸನ್ನು ತುಂಬ ನೋಡ್ತಾರೆ, ಮತ್ತು ತುಂಬ ಸ್ವಲ್ಪ ಜನ ಕನ್ನಡನ ಮಾತಾಡ್ತಾರೆ. ಫಾರಿನರ್ಸ್ಗೂ ಕನ್ನಡ ಅಂದರೆ ಅವ್ರಿಗೆ ಬೇರೆ ಭಾಷೆಯನ್ನು ಕಲಿಬೇಕು ಅಂತ ಒಂದು ಆಸೆಗಳಿರುತ್ತೆ, ಅವ್ರು ಕಲಿತಾರೆ, ಅದಿದೆ. ನಮ್ಮ ಸಂಸ್ಕೃತಿ ಬಗ್ಗೆ ಅಷ್ಟು ಅಸಹ್ಯತೆ ಇಲ್ಲ, ಅಂದರೆ ನಮ್ಮ ಸಂಸ್ಕೃತಿನ ಎಷ್ಟೋ ಜನ ಒಪ್ಕೊಂಡಿದ್ದಾರೆ, ಬರ್ತಾರೆ ನಮ್ಮ ದೇವಸ್ಥಾನಗಳಿಗೆ, ಬರ್ತಾರೆ ಫಾರಿನರ್ಸ್ ಎಲ್ಲ ಬರ್ತಾರೆ, ಅಲ್ಲಿ ನೋಡ್ತಾರೆ, ಮತ್ತು ಅದ್ರ ಜೊತೆ ಕಲಿತಾರೆ. ಅದ್ರ ಒಂದು ವಿಗ್ರಹ ಇದ್ದರೆ ಅದ್ರ ಬಗ್ಗೆ ಏನು ಅಂತ ಕಲಿತೀವಿ, ನಾವೇ ನೋಡೋಲ್ಲ, ನಮ್ಮ ಮಕ್ಕಳೇ ನೋಡೋದು ಅನ್ನಿಸಲ್ಲ. ಸೊ ಅವರು ಬಂದು ಅದ್ರ ಬಗ್ಗೆ ಸಂಸ್ಕೃತಿ ಬಗ್ಗೆ ಕೇಳ್ಕೋತಾರೆ, ಮಾಡ್ತಾರೆ. ಮತ್ತು ಹೊರದೇಶಗಳಲ್ಲಿ ಹುಟ್ಟಿರೋರೆಲ್ಲ ಇದೆಲ್ಲ ಓಡಾಡ್ತಾರೆ, ಸಂಸ್ಕೃತಿನ ಕಲ್ತ್ಕೊಂಡು ವಾಪಸ್ ಬಂದು ನಮಗೆ ಎಷ್ಟೋ ನಾವು ಅನ್ಕೋತೀವಿ ಅವ್ರಿಗೆ ಭಾರತ ಗೊತ್ತಿಲ್ಲ ಅಂತ, ಇಲ್ಲ ಅವ್ರಿಗೆ ಗೊತ್ತಿರುತ್ತೆ, ಅವರು ತುಂಬ ಬೇರೆ ಬೇರೆ ಹೊರದೇಶಗಳಿಗೆ ಹೋಗಿ ನೋಡ್ಕೊಂಡು ಬಂದಿರ್ತಾರೆ. ನಮ್ಮ ಥರ ಅಲ್ಲ, ನಾವು ಬರೀ ಕೆಲಸಕ್ಕೆ ಹೋಗಿರ್ತೀವಿ, ಆದರೆ ಅವ್ರು ಹಂಗಲ್ಲ, ಅವರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಸುತ್ತಾಡಿ ಬಂದಿರ್ತಾರೆ. ಇಲ್ಲ, ನಾವು ಬಹುಶಃ ನಾಗತಿ ಚಂದ್ರಶೇಖರ್ ಹೇಳೋ ಥರ ಹೊರದೇಶಗಳಿಗೆ ಹೋಗಬೇಕು, ಕೋಶ ಓದು ದೇಶ ಸುತ್ತು ಅಂತ ಹೇಳಿ ಹೇಳ್ತಾರೆ, ಅದನ್ನು ಮಾಡಬೇಕು, ಕಲಿಬೇಕು. ಸರ್, ನಾವು ಭಾರತೀಯರು ಎನ್ನುವಂಥ ಹೆಮ್ಮೆಯ ಭಾವನೆ ಕಡಲಾಚೆಗೆ ಇರ್ತಕ್ಕಂತಹ ಭಾರತೀಯರಲ್ಲಿ ಯಾವ ರೀತಿ ಇದೆ? ತುಂಬ ಇದೆ, ನನ್ನೇ ತಗೊಳ್ಳಿ, ನಾನು ಕನ್ನಡ ಮಾತಾಡ್ತಾ ಇದ್ದೀನಿ, ನಾನು ಮರ್ತಿಲ್ಲ, 20 ವರ್ಷ ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಾವು ಸಂಸ್ಕೃತಿ, ನಾನು ಹೇಳಿದೆ ಕನ್ನಡ ಒಂದು ಕೂಟಗಳಿಗೆ ಸೇರಿಕೊಂಡು ವಾಲಂಟಿಯರ್ ಆಗೋದೇ ಆಗಲಿ, ಅದರಲ್ಲಿ ಸಂಸ್ಥೆನಲ್ಲಿ ಉಳ್ಕೊಂಡು ಮತ್ತು ಸಹಾಯಕನಾಗಿ ಅಥವಾ ಒಬ್ಬ ಅಧ್ಯಕ್ಷನಾಗೋ ಅಥವಾ ಬೇರೆ ಯಾವುದಾದ್ರೂ ಒಂದು ಕೆಲಸಗಳನ್ನ ತೊಗೊಂಡು
ಕೆಲಸ ಮಾಡೋದಿದೆಯಲ್ಲ ತುಂಬ ಒಳ್ಳೆ ಕೆಲಸಗಳು ಅದರ ಜೊತೆಗೆ ಎಷ್ಟೋ ವಾಲಂಟಿಯರ್ಸು ಯಾವುದೇ ಒಂದು ಕಾರ್ಯ ಇದರಲ್ಲಿ ಇರಲ್ಲ ಬರ್ತೆ ಆದರೆ ಬರ್ತಾರೆ ತುಂಬ ಜನ ಹೆಲ್ಪ್ ಮಾಡ್ತಾರೆ ಒಬ್ಬರೇ ಮಾಡೋಕ್ಕೆ ಸಾಧ್ಯ ಇಲ್ಲ ಇದನ್ನೆಲ್ಲ ಕೆಲಸಗಳೇ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ ಒಬ್ಬರು ಮಾಡೋಕ್ಕೆ ಸಾಧ್ಯ ವಾಲಂಟಿಯರ್ಸ್ ತುಂಬ ಜನ ಬರ್ತಾರೆ ಕೆಲಸಗಳನ್ನ ಮಾಡ್ತಾರೆ ಭಾರತ ಅಂದರೆ ಅದಕ್ಕೆ ಒಂದು ಬೇರೆ ಥರ ನಮಗೆ ಅದು ಹೇಳೋಕ್ಕಾಗ ಸಾಧ್ಯ ಅದನ್ನು ಮರೆಯೋಕ್ಕಾಗಲ್ಲ ಬಿಡಿ ಅದು ನಾವು ಇಲ್ಲೇ ಇದ್ರೂ ಮರೆಯೋಕ್ಕಾಗಲ್ಲ ಯಾಕೆಂದರೆ ಅದು ನಮಗೆ ಸೊಗಡು ಬಂದುಬಿಟ್ಟಿದೆ ಅದು ಸರ್ ಒಬ್ಬ ವಿಜ್ಞಾನಿಯಾಗಿ ಭಾರತಕ್ಕೆ ನಿಮ್ಮ ಕೊಡುಗೆ ಏನು ನಾವು ಏನನ್ನು ನಿಮ್ಮಿಂದ ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡಬಹುದು ನಾನು ಅಷ್ಟು ದೊಡ್ಡ ವಿಜ್ಞಾನಿ ಅಲ್ಲ ಒಂದಷ್ಟು ಕೆಲಸ ಮಾಡಿದ್ದೀವಿ ಆದರೆ ನಾವೇನು ಮಾಡಿದ್ದೀವೋ ಅದರಲ್ಲಿ ಹೆಮ್ಮೆ ಇದೆ ನಾನು ಆಗಲೇ ಹೇಳಿದಾಗೆ ನಾವೇನೇ ಸಂಶೋಧನೆ ಮಾಡಿದ್ರೂ ಸಹ ನಾವು ಎಲ್ಲ ಯಾರು ಬೇಕಾದರೂ ಅದನ್ನು ಸಂಶೋಧನೆಯನ್ನು ಅಳವಡಿಸ್ಕೊಂಡು ಬೇರೆ ಉಪಯೋಗವನ್ನು ಪಡ್ಕೋಬೋದು ಅದ್ರ ಜೊತೆಗೆ ನಾವು ಏನು ಕೆಲಸವನ್ನು ನಾವು ಮಾಡಿದ್ದೀವಿ ಇದುವರೆಗೆ ಅದರಲ್ಲಿ ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ ಮಾಡಿರ್ತಾರಲ್ಲ ಆ ಡ್ರಗ್ ಈಚೆಗೆ ಬಂದರೆ ಆ ಡ್ರಗ್ನ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಹಾಗಾಗಿ ಅದು ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ಕೆಲಸ ಅದರಲ್ಲಿ ತುಂಬ ಹೆಮ್ಮೆ ಇದೆ ಬಹುಶಃ ಇದೇ ಥರ ಬೇರೆ ಬೇರೆ ಈಗ ಕಂಪನಿಗಳಲ್ಲಿ ಮಾಡ್ತಾರ ಅನ್ನೋದು ಕಂಪನಿ ಪ್ರಾಡಕ್ಟ್ಸ್ ಇರುತ್ತೆ ಎಲ್ಲ ಎಲ್ಲ ವಿದೇಶಗಳಲ್ಲೆಲ್ಲ ಯೂಸ್ ಮಾಡ್ಬೋದು ಹಂಗೆ ಅನ್ಕೋಬಾರ್ದು ಅನಿಸುತ್ತೆ ಹೊರಗಡೆ ದೇಶಗಳಲ್ಲಿ ಮಾಡಿದ್ರೊಂದು ಕೆಲಸ ನಾವು ನಮ್ಮದು ನಾವು ಮರ್ತಿರಲ್ಲ ನಾವು ಯಾವ ದೇಶದವರು ಏನು ಅಂತೇಳಿ ಬಹುಶಃ ಬದುಕೋಕ್ಕೋಸ್ಕರ ಅಲ್ಲಿ ಒಂದು ನೆಲೆಗೋಸ್ಕರ ಬೇಕಾದಷ್ಟು ಇರುತ್ತೆ ತೀರ್ಮಾನಗಳನ್ನ ತೊಗೋಬೇಕಾಗುತ್ತೆ ಒಂದು ಫ್ಯಾಮಿಲಿಗಳಲ್ಲಿ ಅದನ್ನು ಅದಕ್ಕೋಸ್ಕರ ಅವರು ಸಿಟಿಜನ್ ಆಗಿರ್ತಾರೆ ಕೆಲವರು ಗ್ರೀನ್ ಕಾರ್ಡ್ ತೊಗೊಂಡಿರ್ತಾರೆ ಬೇರೆ ದೇಶ ಅಮೇರಿಕಾದಲ್ಲಿ ಅದೇ ಥರ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲೇ ಒಂದು ಸಂಸ್ಕೃತಿಗಳು ಏನೋ ಒಂದು ಒಂದು ಸಂಸಾರ ಇರುತ್ತೆ ಮಕ್ಳು ಇರ್ತವೆ ಮಕ್ಳು ದೊಡ್ಡದಾಗಿರ್ತಾರೆ ಮದುವೆ ಆಗಿರುತ್ತೆ ಅಲ್ಲೇ ಒಂದು ಸಂಸಾರ ಇರುತ್ತೆ ಅವ್ರು ಫಾರಿನರ್ಸ್ ಮದುವೆ ಆಗಿರ್ಬೋದು ಮಕ್ಕಳು ಈ ಥರದ್ದೆಲ್ಲ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳನ್ನ ಒಂದು ಪೂರೈಕೆಗೆ ಅವರು ಒಂದು ಬೇರೆ ಚೇಂಜ್ ಆಗಿರ್ತಾರೆ ಹೊರತು ಅದ್ರ ಬದಲು ನೀವು ಆ ಭಾರತ ದೇಶಕ್ಕೆ ಬಂದ ತಕ್ಷಣ ಅವರು ಕಾಲು ಹೆಜ್ಜೆ ಇಟ್ಟ ತಕ್ಷಣ ಬಹುಶಃ ಅವರು ಭಾರತೀಯರೇ ಸರ್ ನಿಮ್ಮ ಈ ಸಾಧನೆಯಲ್ಲಿ ನಿಮ್ಮ ಕುಟುಂಬದ ಪಾತ್ರ ಕೂಡ ಬಹಳ ಮುಖ್ಯ ಆಗಿರುತ್ತೆ ನನಗೆ ತಿಳಿದ ಹಾಗೆ ನಿಮ್ಮ ತಂದೆ ಕೂಡ ಬಹಳ ಒಳ್ಳೆಯ ಮೇಸ್ಟರ್ ಆಗಿದ್ದರು ಅನೇಕ ಜನ ನಿಮ್ಮಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಬಂದಿದ್ದರು ಅವರು ಇತ್ತೀಚೆಗೆ ಅಷ್ಟೇ ಕೋವಿಡ್ನಿಂದ ನಿಧನ ಬಂದರು ಆ ಕಾರಣದಿಂದ ನೀವು ಮಂಡ್ಯಗೆ ಬಂದಿದ್ರಿ ಅನ್ನೋದು ತಿಳಿದು ಬಂದಿದೆ ಸರ್ ಹೇಗೆ ಸರ್ ನಿಮ್ಮ ಕುಟುಂಬದ ಬಗ್ಗೆ ನೀವು ಏನು ಹೇಳ್ತೀರಾ ನಮ್ಮ ತಂದೆ ಚಿಕ್ಕಂದಿನಿಂದ ಫ್ರೀಡಮ್ ಕೊಟ್ಟವರು ನಮಗೆ ಅದಕ್ಕೆ ಬಹುಶಃ ನಾವು ಹಾರಾಡಿಕೊಂಡು ಹೋಗೋಕ್ಕೆ ಸಾಧ್ಯ ಆಯಿತು ಫ್ರೀಡಮ್ ಅನ್ನೋದು ಅವ್ರದ್ದು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಮತ್ತು ಯಾವತ್ತೂ ನನಗೆ ನನಗೆ ಅವ್ರಿಗೆ ಕಷ್ಟ ಇದೆ ಅಂತ ಹೇಳ್ಕೊಂಡಿರಲಿಲ್ಲ ಅವರು ಒಂದು ನಾಲ್ಕು ಜನ ಮಕ್ಕಳಿದ್ರು ಸಹ ಮೂರು ಜನ ನಮ್ಮ ಅಕ್ಕ ದೊಡ್ಡ ಅಕ್ಕ ತುಂಬ ನಾವು ಚಿಕ್ಕ ಹುಡುಗರಿದ್ದಾಗಲೇ ಮದುವೆ ಆದರು ಆಮೇಲೆ ಮೂರು ಜನನೂ ಓದಿಸ್ಬೇಕು ಅಂತ ಹೇಳಿದಾಗ ಒಬ್ಬರ ಟೀಚರಾಗಿ ಮಾಸ್ಟ್ರಾಗಿ ಮೂರು ಜನನೂ ಹೊರಗಡೆ ಓದಿಸೋದು ತುಂಬ ಕಷ್ಟ ಇತ್ತು ಅವಾಗ ಅದ್ರ ಜೊತೆಗೆ ತುಂಬ ಕಷ್ಟಗಳನ್ನ ಅನುಭವಿಸಿರ್ತೀವಿ ನಾವು ಸಣ್ಣದಾಗಿ ಓದೋ ಟೈಮ್ನಲ್ಲಿ ಬಹುಶಃ ಎಲ್ಲ ಮಕ್ಕಳುಗಳು ಸಿಟಿನಲ್ಲಿ ಹೋಗಿ ಓದೋಕ್ಕೆ ಹೋದಾಗ ಈ ಕಷ್ಟಗಳನ್ನ ಅನುಭವಿಸಿರ್ತಾರೆ ಎಲ್ಲರೂ ಅದರಲ್ಲಿ ನಂದೇನು ಸ್ಪೆಷಲ್ ಅಲ್ಲ ನನ್ನಷ್ಟು ಅಂದರೆ ಒಂದಷ್ಟು ಕೆಲಸ ಓದಿದಾಗ ಒಂದಷ್ಟು ಒಂದು ಟೈಮ್ನಲ್ಲಿ ನಾವೆಲ್ಲರೂ ಎಡುತ್ತೀವಿ ಅಂದರೆ ಕೆಲಸ ಸಿಗಲ್ಲ ಕೆಲಸಕ್ಕೆ ಅಂತ ಹೋದಾಗ ಕೆಲಸ ಸಿಗಲ್ಲ ಆಗ ಏನು ಏನು ನಾವು ಡಿಸಿಷನ್ನ ತಗೋತೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಜೀವನ ಭವಿಷ್ಯ ನಿರ್ಧಾರ ಆಗುತ್ತೆ ಆ ಭವಿಷ್ಯ ನಮ್ಮ ಭವಿಷ್ಯ ನನ್ನಲ್ಲೂ ಆಯಿತು ನಾನು ಒಂದು ಎಮ್ ಎಸ್ ಸಿ ಮುಗಿದ ತಕ್ಷಣ ಒಂದಷ್ಟು ದಿನ ಒಂದು ಕೆಲಸ ಮಾಡಿದೆ ಸಿ ಎಫ್ ಟಿ ಆರ್ ಐನಲ್ಲಿ ಸೆಂಟ್ರಲ್ ಫುಡ್ ರಿಸರ್ಚ್ ಲ್ಯಾಬೋರೇಟರಿನಲ್ಲಿ ಇನ್ಸ್ಟಿಟ್ಯೂಟಿನಲ್ಲಿ ಆವಾಗ ನನಗೆ ಬೆಳಗಿನ ಸಾಯಂಕಾಲ ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೇನು ಅನ್ನಿಸ್ತು ಅಂದರೆ ಇನ್ನೂ ಓದಬೇಕು ಇದು ಸಾಕಾಗಲ್ಲ ಇದೇನಿದು ಎಲ್ಲರೂ ಕೆಲಸ ಮಾಡ್ತೇನೆ ಒಂದಷ್ಟು ದುಡ್ಡು ಬರುತ್ತೆ ಅದರಲ್ಲಿ ಏನು ಸಂಸಾರ ಮಾಡ್ಬೋದು ನಮ್ಮ ತಂದೆ ತಾಯಿ ಸಾಕ್ಸಕ್ಕೆ ಹಾಕೋಕ್ಕಾಗುತ್ತಾ ಅಥವಾ ನಾನೇ ಬದುಕೋಕ್ಕಾಗುತ್ತಾ ಅನ್ನೋ ಒಂದು ಪ್ರಶ್ನೆಗಳು ಬಂದಾಗ ಇಲ್ಲ ಇದನ್ನೆಲ್ಲ ಬಿಟ್ಬಿಡೋಣ ನಮ್ಮ ತಂದೆ ಯಾವಾಗಲೂ ಹೇಳ್ತಾಯಿದ್ರು ಎಷ್ಟಾಗುತ್ತೋ ಅಷ್ಟು ಓದು ಅಂತ ನಾನು ಬೇರೆಯವ್ರಿಗೆ ಹೇಳ್ತೀನಿ ಎಷ್ಟಾಗುತ್ತೋ ಅಷ್ಟು ಓದಿ ಓದು ಅನ್ನೋದನ್ನು ಯಾವಾಗ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಪ್ಪ ಸಾಕು ನಾನು ಓದಿದ್ದೀನಿ ಇವಾಗ ಕೆಲಸ ಮಾಡೋ ಟೈಮು ಸಾಕು ಎಷ್ಟು ಓದಿದ್ದು ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ ಆಗ ನಾವು ಕೆಲಸಕ್ಕೆ ಸೇರ್ಕೋಬೇಕು ಕೆಲಸನ ಹುಡುಕ್ಬೇಕು ಅಲ್ಲಿ ತನಕ ಓದಬೇಕು ಓದು ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ನಮ್ಮ ತಂದೆ ಹೇಳ್ತಾ ಇದ್ದಾರೆ ನಾನು ಬೇರೆಯವ್ರಿಗೆ ಅದನ್ನು ಹೇಳ್ತೀನಿ ನಮ್ಮ ನನಗೆ ಯಾರ್ಯಾರು ಸಿಗ್ತಾರೋ ಅವ್ರಿಗೆಲ್ಲ ಅದನ್ನು ಹೇಳೋದು ಸೊ ನಾವು ವಾಪಸ್ ಬಂದಾಗ ಅದಕ್ಕೆ ನಮ್ಮ ಫ್ಯಾಮಿಲಿ ಅಂತ ಬಂದಾಗ ಆ ಟೈಮ್ನಲ್ಲಿ ನನಗೆ ನಮ್ಮ ತಂದೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅಂತ ಹೇಳಿದಾಗ ನಮ್ಮ ತಂದೆ ಹೇಳಿದ್ರು ಓದು ಅಂತ ಅಂದರೆ ರೆಡಿ ಇದ್ದರು ಅವರು ನಮಗೆ ದುಡ್ಡು ಕೊಡೋದಕ್ಕೆ ಓದಿಸೋದಕ್ಕೆ ಬಹುಶಃ ಅದು ನನ್ನ ಲೈಫ್ ಚೇಂಜ್ ಮಾಡಿತು ಆ ಟೈಮ್ನಲ್ಲಿ ನಾನು ತುಂಬ ಓದಿದೆ ತುಂಬ ಅರ್ಥ ಮಾಡಿಕೊಂಡೆ ಎಷ್ಟೊಂದು ಓದಿಲ್ದೇ ಇದ್ದದ್ದೆಲ್ಲ ನಾನು ಹೈಸ್ಕೂಲ್ನಲ್ಲಿ
ಅಲ್ಲಿ ಇಲ್ಲಿ ಚೆಂಗ್ಲು ಬಿದ್ದು ಓದ್ದೇ ಇರ್ತೀನಲ್ಲ ಪುಸ್ತಕಗಳು, ಆ ಪುಸ್ತಕಗಳನ್ನೆಲ್ಲ ಆ ಟೈಮ್ನಲ್ಲಿ ನಾನು ಓದಿದ್ದು, ಅರ್ಥ ಮಾಡ್ಕೊಂಡಿದ್ದು, ಬೇಕಾದಷ್ಟು ಹಿಸ್ಟ್ರಿ ಎಲ್ಲ ತುಂಬ ಅರ್ಥ ಮಾಡ್ಕೊಂಡಿದ್ದೆ ನಾನು ಆವಾಗ. ಒಂದು ಲೈಫ್ ಚೇಂಜ್ ಆಯ್ತು ಅವಾಗ, ತುಂಬ ಫೆಲೋಶಿಪ್ಸ್ ಎಲ್ಲ ಬಂತು. ಒಂದು ನನಗೆ ಆಯಿತು, ಬಹುಶಃ ಆ ಟೈಮು ನಮ್ಮ ತಂದೆ ತುಂಬ ಸಹಾಯ ಮಾಡಿದ್ರು. ಅದು ಒಂದು ಒಂದು ಹೋಗು ಮಾಡು ಅನ್ನೋ ಒಂದು ವಿಚಾರ. ನನ್ನ ವೈಫು, ನಮ್ಮ ತಾಯಿ, ನಮ್ಮ ಫ್ಯಾಮಿಲಿ ಎಲ್ಲ ಬಂದಾಗ ತುಂಬ ಜನ, ಅಂದರೆ ಯಾರನ್ನು ಡಿಸ್ಕರೇಜ್ ಮಾಡಲ್ಲ. ಓದೋರಿಗೆ ತುಂಬ ಎನ್ಕರೇಜ್ಮೆಂಟ್ ಇದೆ, ಹಳ್ಳಿ ಕಡೆ ತುಂಬ ಎನ್ಕರೇಜ್ಮೆಂಟ್ ಇದೆ. ತುಂಬ ಹಳ್ಳಿಗಳಲ್ಲಿ ಏನಂದರೆ ಓದೋರು ಕಡಿಮೆ, ಆದರೆ ಆಸಕ್ತಿ ಇತ್ತು ಓದೋರಿಗೆ ತುಂಬ ಎನ್ಕರೇಜ್ಮೆಂಟ್ ಇರುತ್ತೆ. ಅವರೇ ಆ ಮಕ್ಕಳು ಹುಡ್ಕೊಂಡು ಹೋಗ್ತಾರೆ ಹೊರಗಡೆ ಹೋಗಿ, ಓದೋರು ಓದೇ ಓದ್ತಾರೆ, ಅದು ಹೇಗೆ ಆಗಿರಲಿ, ಅದು ಯಾವ ಥರದ ಒಂದು ಎನ್ವೈರನ್ಮೆಂಟ್ ಇರಲಿ, ಏನಾದರೂ ಮಾಡಿ ಕಿತ್ಕೊಂಡು ಹೋಗ್ತಾರೆ ಆ ಎನ್ವೈರನ್ಮೆಂಟಿಂದ ಓದ್ತಾರೆ. ಅದಕ್ಕೆ ಓದೋರಿಗೆ ಸಹಾಯ ಮಾಡಿ, ಹೆಲ್ಪ್ ಮಾಡಿ ಅಂತ. ನಮ್ಮ ವೈಫ್ ಸಹ, ಅವ್ರ ತಂದೆ ಸಹ ಸೈಂಟಿಸ್ಟ್ ಆಗಿದ್ದರು, ಅವರು ಸಿರಿಕಲ್ಚರ್ ಇನ್ಸ್ಟಿಟ್ಯೂಟ್ನ ಓಪನ್ ಮಾಡಿ ಅವರು ಡೈರೆಕ್ಟರ್ ಆಗಿದ್ದರು. ಹಾಗಾದರೆ ಒಂದಷ್ಟು ಅವರು ಸಹ ಅವಾಗವಾಗ ಹೇಳ್ತಾ ಇರ್ತಾರೆ, ಯಾವ ಪಬ್ಲಿಷ್ ಮಾಡಿದ್ರಿ, ಯಾವ ಪೇಪರು, ಏನಾಯಿತು ಅಂತ ಕೇಳ್ತಾ ಇರ್ತಾರೆ. ಇಂಪಾರ್ಟೆಂಟ್ ಅದು ಜೀವನದಲ್ಲಿ. ನಮ್ಮ ವೈಫ್ ಯಾವಾಗಲೂ ನನಗೆ, ವೈಫ್ ಇಲ್ಲದೆ ಸಹಾಯ ಇಲ್ಲದೆ ಏನು ಮಾಡೋಕ್ಕಾಗಲ್ಲ, ಅವ್ರು ಯಾವಾಗಲೂ ನಮ್ಮ ಜೊತೆ ಸಹಾಯ ಮಾಡ್ತಾರೆ. ನನ್ನ ಯಾವುದೇ ಒಂದು ಕಾರ್ಯಕ್ರಮ ನಾನು ನೋಡಿ, ಮನೆಯಲ್ಲಿ ಬಂದ ತಕ್ಷಣ ನಾನು ಕನ್ನಡ ಕೂಟ ಅದು ಇದು ಕೆಲಸ ಮಾಡ್ತಾ ಇರ್ತೀನಿ. ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಅವ್ರು ಯಾವತ್ತೂ ಇದುವರೆಗೆ ಬೇಜಾರು ಮಾಡ್ಕೊಂಡಿಲ್ಲ. ಅದೇ ಹೇಳ್ತಾರೆ ಬೇರೆಯವರು, ಏ ಸ್ನೇಹಿತರೆಲ್ಲ, ಏ ಅದೇಗೆ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ, ಮನೆಯ ಸಹಾಯ ಇದ್ದರೆ ಮನೆಯಲ್ಲಿ ಎಲ್ಲ ಏನು ಬೇಕಾದರೂ ಬಹುಶಃ ಸಾಧನೆ ಮಾಡ್ಬೋದು. ಮನೆಯವ್ರ ಸಹಾಯ ತುಂಬ ಇಂಪಾರ್ಟೆಂಟ್. ಸರ್, ನಿಮ್ಮ ಇಷ್ಟೆಲ್ಲ ಸಾಧನೆಗೆ ನಿಮ್ಮ ನರಸಿ ಹತ್ತಾರು ಪ್ರಶಸ್ತಿಗಳು ಬಂದಿವೆ. ನಿಮಗೆ ಬಂದಿರತಕ್ಕಂಥ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ನಿಮ್ಮಿಂದನೇ ಕೇಳತಕ್ಕಂತಹ ಇಚ್ಛೆ ನಂದು, ದಯಮಾಡಿ ತಿಳಿಸ್ಕೊಳ್ಳಿ. ಇಲ್ಲ, ತುಂಬ ದೊಡ್ಡ ಪ್ರಶಸ್ತಿಗಳಲ್ಲ, ಚಿಕ್ಕ ಚಿಕ್ಕ ಪ್ರಶಸ್ತಿ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಪ್ರಶಸ್ತಿ ಹಿಂದೆ ಓದೋನಲ್ಲ, ನನಗೆ ನನ್ನ ಕೆಲಸ, ನನ್ನ ಒಂದು ಏನೋ ಸಂಶೋಧನೆ ಮತ್ತು ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡೋದು, ಒಂದಷ್ಟು ರಿಸರ್ಚರ್ಸ್ನ ಕ್ರಿಯೇಟ್ ಮಾಡೋದು, ಒಂದಷ್ಟು ಬೇರೆ ಜನಗಳಿಗೂ ಹೊರಗಡೆ ದೇಶಗಳಿಂದ ಬಂದವ್ರಿಗೆ ಅವರೊಂದು ಒಂದಷ್ಟು ಹೇಳ್ಕೊಡೋದು, ಅದೊಂದು ನನ್ನ ಒಂದು ಪ್ರವೃತ್ತಿ. ಒಂದಷ್ಟು ನಾನು ಯಾವಾಗಲೂ ಒಂದು ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಏನಾದ್ರು ಒಂದು ಇರ್ತಾ ಇತ್ತು, ಯಾವಾಗಲೂ ತೊಗೊಂಬಂದಿದ್ದೀನಿ. ನಾನು ಇಲ್ಲಿ ಓದೋ ಹೋಗ್ಲಿಂದನೂ ರಿಸರ್ಚ್, ನನಗೆ ರಿಸರ್ಚ್ ಮೇಲೆ ಬಂದಂಥ ಪ್ರಶಸ್ತಿಗಳು ತುಂಬ ಇದ್ದಾವೆ. ಆದರೆ ದೊಡ್ಡ ದೊಡ್ಡ ಪ್ರಶಸ್ತಿ ಅಲ್ಲ, ಒಂದಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುವಂಥವು. ಎಡ್ ನೆಲ್ಸನ್ ರಿಸರ್ಚ್ ಪ್ರಶಸ್ತಿ ಬಂದಿತ್ತು, ಎಡ್ ನೆಲ್ಸನ್ ಅಂತ ಹೇಳಿ ನಾನು ಪೋಸ್ಟ್ ಡಾಕ್ ಹಾಕಿದ್ದಾಗ. ಅದಾದಮೇಲೆ ನನಗೆ ಗ್ಲೇಜರ್ ಅವಾರ್ಡ್ ಅಂತ ಬಂತು, ಒಂದು ಯೂನಿವರ್ಸಿಟಿ ಮಯಾಮಿಯಿಂದ ಒಂದು ಯಂಗ್ ಸೈಂಟಿಸ್ಟ್ ಅಂದರೆ ಒಂದು ಸ್ಟಾರ್ ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿಗಳನ್ನು ಯುವ ವಿಜ್ಞಾನಿ ಕೊಟ್ಟಿದ್ದರು. ಅದಾದಮೇಲೆ ಅಮೇರಿಕನ್ ಪ್ಯಾಂಕ್ರಿಯಾಟಿಕ್ ಅಸೋಸಿಯೇಷನಿಂದ ಒಂದಷ್ಟು ಪ್ರಶಸ್ತಿಗಳನ್ನು ಬಂತು. ಅಮೇರಿಕನ್ ಅಸೋಸಿಯೇಷನ್ ಫಾರ್ ಕ್ಯಾನ್ಸರ್ ರಿಸರ್ಚ್ ಅಲ್ಲಿಂದ ಒಂದಷ್ಟು ಪ್ರಶಸ್ತಿಗಳು ಬಂದಿತ್ತು. ಮತ್ತು ವರ್ಲ್ಡ್ ಕ್ಯಾನ್ಸರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ, ಅದರಿಂದನೂ ಒಂದಷ್ಟು ಪ್ರಶಸ್ತಿಗಳು ಬಂದಿತ್ತು. ಬಟ್ ಏನಕ್ಕೆ ಅಂದರೆ ಅದು ನಮಗೆ ಆ ಪ್ರಶಸ್ತಿಗಳೆಲ್ಲ ಒಂದು ಎನ್ಕರೇಜ್ಮೆಂಟ್ ಅಷ್ಟೇ, ಹೇಳ್ಕೊಳ್ಳುವಂಥದ್ದೇನಿಲ್ಲ. ಅದೊಂದು ನಮ್ಮ ಸಬ್ಜೆಕ್ಟಲ್ಲಿ ಒಂದಷ್ಟು ಕೊಡುವಂಥ ಪ್ರಶಸ್ತಿಗಳು. ಸರ್, ನಿಮ್ಮ ಬಿಡುವಿಲ್ಲದ ಕೆಲಸದ ನಡುವೆಯೂ ಕೂಡ ನಮಗೆ ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ಕೊಟ್ಟು ನೀವು ನಡೆದು ಬಂದ ಹಾದಿ ಇದ್ರ ಬಗ್ಗೆ ಎಲ್ಲ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ. ಸರ್, ನನ್ನ ಪ್ರಶ್ನೆ, ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದು ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು, ಯಾಕೆಂದರೆ ಹಳ್ಳಿ ಮಕ್ಕಳು ಈಗ ದಿಲ್ಲಿಗೆ ಹೋಗೋದಾಗಲಿ, ಹೊರದೇಶಕ್ಕೆ ಹೋಗೋದಾಗಲಿ, ಒಂದಷ್ಟು ಈಗ ಸಣ್ಣ ಒಂದು ಕಾರ್ಯಕ್ರಮ ಇದೆಯಲ್ಲ, ಒಂದಷ್ಟು ಮಕ್ಕಳುಗಳಿಗೆ ಹೆಲ್ಪ್ ಆಗ್ಬೋದು. ಈ ಥರ ಕಾರ್ಯಕ್ರಮಗಳು ಜಾಸ್ತಿ ಮಾಡಿ, ಅಂದರೆ ಎಜುಕೇಷನ್ ಸಂಬಂಧಪಟ್ಟಿದ್ದು ಕಾರ್ಯಕ್ರಮಗಳು ಇರಲಿ ಬೇರೆ ಕಾರ್ಯಕ್ರಮಗಳ ಜೊತೆಗೆ, ಯಾಕೆಂದರೆ ಎಜುಕೇಷನ್ನೇ ನಮಗೆ ಮುಂದಿನ ಮುಖ್ಯವಾದಂಥದ್ದು. ನೀವೊಬ್ಬರು ಟೀಚರು, ಸೊ ಹಾಗಾಗಿ ಎಜುಕೇಷನ್ ಸಂಬಂಧಪಟ್ಟು ಜಾಸ್ತಿ ಮಾಡಿ, ಸಂಶೋಧನೆ ಬಗ್ಗೆ ಮಾಡಿ, ಒಳ್ಳೆ ಒಳ್ಳೆ ಕೆಲಸ. ನಮ್ಮ ಜಿಲ್ಲೆಯಲ್ಲಿ ಇದು ಈ ಥರ ಒಂದು ಪ್ರೋಗ್ರಾಮ್ ಇದೆಯಲ್ಲ ಅನ್ನೋದೇ ಒಂದು ದೊಡ್ಡ ಸಂತೋಷದ ವಿಚಾರ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರೆಲ್ಲ ವೀಕ್ಷಕರೇ, ನಾಗರಾಜ್ ನಾಗತಿಹಳ್ಳಿಯವರ ಮಾತನ್ನ ಕೇಳಿ ನೀವು ಕೂಡ ಉತ್ತೇಜನಗೊಂಡು ನಿಮ್ಮ ಮಕ್ಕಳಿಗೂ ಕೂಡ ವಿಜ್ಞಾನದಲ್ಲಿ ಸಂಶೋಧನೆಯಲ್ಲಿ ಆಸಕ್ತಿ ಇದ್ರೆ ಅವರನ್ನ ಪ್ರೋತ್ಸಾಹಿಸುವಂತಹ ಕೆಲಸವನ್ನ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀವಿ. ಸರ್, ನೀವು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದು ನಮ್ಮೊಂದಿಗೆ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ಸ್ವರ್ಣ ವಾಹಿನಿಯ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದು ಸ್ವರ್ಣ ಟಿವಿ, ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.